ಹೇಳಕ್ಕೂ ಒಂಥರ ಬೇಜಾರಾಗ್ತಾ ಇದೆ. ಆ ಸಣ್ಣ ಸಣ್ಣ ಮಕ್ಳಿಗೆ ನಮ್ಮ ಕೈಲಿ ನೋಡೋಕ್ಕಾಗಿಲ್ಲ ಸರ್. ನಮಗೇನೆ ದುಃಖ ಆಗ್ತಾ ಇದೆ. ಮಕ್ಳು ಯಾರು ಉಳಿಲ್ಲ, ಮಕ್ಕಳೆಲ್ಲ ಸತ್ತೋಗಿದ್ದಾರೆ ಸರ್. ಹ್ಞೂ ಸರ್, ಎಲ್ಲ ಟೋಟಲ್ ಸ್ಕ್ರ್ಯಾಪ್ ಆಗಿಬಿಟ್ಟಿದೆಯಲ್ಲ ಸರ್. 3 ಕಿಲೋಮೀಟರ್ ಹೋಗಿದ್ರೆ ಮನೆ ಹೋಗ್ಬಿಡ್ತಿತ್ತು. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಪಾಸ್ ಆಗಿದ್ರು ಎಲ್ಲರೂ ಬದುಕ್ಬಿಡೋರು. ಯಾಕೆಂದ್ರೆ ಲಾರಿ ಒಂದು ತುಂಬಾನೇ ತಪ್ಪಿದೆ. ಬಾಳು ಬಂಗಾರ ಆಗಲಿ, ಬದುಕು ಹಸನಾಗಲಿ, ಭವಿಷ್ಯ ಚೆನ್ನಾಗಿರಲಿ ಅಂತ ಧರ್ಮಸ್ಥಳದ ಮಂಜುನಾಥರನ್ನ ಕೇಳಿಕೊಂಡು ಮನೆ ಕಡೆ ಹೊರಟಿದ್ರು. ಆದರೆ ವಿಧಿಲಿಖಿತ ಬೆರೆಯಾಗಿತ್ತು. ಟೆಂಪೋ ಟ್ರಾವೆಲರ್, ಹಾಲಿನ ಲಾರಿ ಹಾಗೂ ಸಾರಿಗೆ ಬಸ್ ನಡುವೆ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ 9 ಮಂದಿ ಸಾವನ್ನಪ್ಪಿ 12 ಮಂದಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಗಾಂಧಿನಗರದಲ್ಲಿ ನಡೆದಿದೆ. ಹಳ್ಳಿಕೆರೆ ಗ್ರಾಮದ 14 ಮಂದಿ ಟಿಟಿ ವಾಹನದಲ್ಲಿ ಧರ್ಮಸ್ಥಳಕ್ಕೆ ತೆರಳಿ ಅಲ್ಲಿಂದ ಹಾಸನಕ್ಕೆ ಆಗಮಿಸಿ ಹಾಸನಾಂಬೆ ದೇವಿ ದರ್ಶನ ಪಡೆದು ಗ್ರಾಮಕ್ಕೆ ತೆರಳುತ್ತಾ ಇದ್ರು. ಊರಿಗೆ ತಲುಪಲು 2-3 ನಿಮಿಷ ಇರುವಾಗಲೇ ಅಪಘಾತ ಸಂಭವಿಸಿದೆ. ಅರಸೀಕೆರೆ ತಾಲೂಕಿನ ಹಳ್ಳಿಕೆರೆ ಗ್ರಾಮದ 14 ಮಂದಿ ಟೆಂಪೋ ಟ್ರಾವೆಲರ್ ಬಾರದಲ್ಲಿ ನಿನ್ನೆ ಧರ್ಮಸ್ಥಳಕ್ಕೆ ತೆರಳಿದ್ರು. ಮಕ್ಕಳು ಸೇರಿದಂತೆ ಪುರುಷರು ಮುಡಿ ನೀಡಿ ಶ್ರೀ ಮಂಜುನಾಥನ ಸ್ವಾಮಿ ದರ್ಶನ ಪಡೆದು ಪೂಜೆ ಸಲ್ಲಿಸಿ ವರ್ಷಕ್ಕೊಮ್ಮೆ ಬಾಗಿಲು ತೆರೆಯುವ ಹಾಸನದ ಅಧಿದೇವತೆ ಹಾಸನಾಂಬೆ ದೇವಾಲಯಕ್ಕೆ ಆಗಮಿಸಿ ದೇವಿ ದರ್ಶನ ಪಡೆದು ಎಲ್ಲರೂ ಹಳ್ಳಿಕೆರೆ ಗ್ರಾಮಕ್ಕೆ ತೆರಳುತ್ತಾ ಇದ್ರು. ಸ್ವಗ್ರಾಮ ತಲುಪಲು 2 ಕಿಲೋಮೀಟರ್ ಇದ್ದು 5 ನಿಮಿಷದಲ್ಲಿ ಮನೆ ಸೇರಿಕೊಳ್ತಿದ್ರು. ಗ್ರಾಮ ಹಳ್ಳಿಕೆರೆ, ಹಳ್ಳಿಕೆರೆಯಿಂದ ಹಳ್ಳಿಕೆರೆ ಧರ್ಮಸ್ಥಳ ಹೋಗಿತ್ತು. ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗಿತ್ತು. ಆ ಕಡೆಯಿಂದ ಬರ್ತಾ ಹಾಸನಾಂಬ ದರ್ಶನ ಮಾಡ್ಕೊಂಡು ಬರ್ತಾ ಅಂದವೇ ಹಿಂಗಾಗಿದೆ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಪಾಸ್ ಆಗಿದ್ರು ಎಲ್ಲರೂ ಬದುಕ್ಬಿಡೋರು. ಏನು ಮಾಡೋಕ್ಕಾಗಲ್ಲ, ವಿಧಿಯಾಟ. ಲಾರಿ ಒಂದು ತುಂಬಾನೇ ತಪ್ಪಿದೆ. ಇದರಲ್ಲಿ ಅವನು ರೈಟ್ ಸೈಡಲ್ಲಿ ಬರಬೇಕಾಗಿದ್ದವನು ಲೆಫ್ಟ್ ಸೈಡಲ್ಲಿ ಬಂದಿದ್ದಾನೆ. ಡ್ರೈವರ್ ಯಾವ ಕಡೆ ಹೋಗ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಪಕ್ಕದಲ್ಲಿ ಬಸ್ ಬೇರೆ ಬಂದಿದೆ. ಹಂಗಾಗಿ ಈಗ ಯಾರ್ದು ತಪ್ಪು ಅನ್ನೋದು ಕರೆಕ್ಟಾಗಿ ಕನ್ಫರ್ಮ್ ಆಗ್ತಾಯಿಲ್ಲ. ಯಾಕೆಂದರೆ ಲಾರಿ ಒಂದು ತುಂಬಾನೇ ತಪ್ಪಿದೆ. ಹಂಗಾಗಿ ಇದಾಗಿದೆ ಸರ್. ಅರಸೀಕೆರೆ ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ 206 ಕಾಮಗಾರಿ ನಡೆಯುತ್ತಿದ್ದು ಟಿಟಿ ವಾಹನದ ಹಿಂದೆ ಸಾರಿಗೆ ಬಸ್ ಬರ್ತಿತ್ತು. ಶಿವಮೊಗ್ಗ ಕಡೆಯಿಂದ ಅರಸೀಕೆರೆ ಕಡೆ ಬರುತ್ತಿದ್ದ ಯಮಸ್ವರೂಪಿ ಹಾಲಿನ ಲಾರಿ ಚಾಲಕನಿಗೆ ತಿರುವು ಗೊತ್ತಾಗದೆ ಎರಡೂ ವಾಹನಗಳು ಬರುತ್ತಿದ್ದ ಕಡೆಗೆ ಏಕಮುಖವಾಗಿ ಬಂದಿದೆ. ಈ ವೇಳೆ ವೇಗವಾಗಿ ಟಿಟಿ ವಾಹನ ಹಾಲಿನ ಲಾರಿಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿದ್ದು, ಇದೇ ವಾಹನದ ಹಿಂಬದಿಯಿಂದ ಸಾರಿಗೆ ಬಸ್ ಪಲ್ಟಿಯಾಗಿದ್ದ ಟಿಟಿ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಟಿಟಿ ವಾಹನದಲ್ಲಿದ್ದ ಲೀಲಾವತಿ, ಚೈತ್ರ, ಸಮರ್ಥ, ಡಿಂಪಿ, ತನ್ಮಯ, ಧ್ರುವ, ವಂದನಾ, ದೊಡ್ಡಯ್ಯ, ಭಾರತಿ ಸೇರಿ 9 ಮಂದಿ ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದು 12 ಮಂದಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿವೆ. ಇದು ಗಾಂಧಿನಗರ ಅಂತ ಹೇಳ್ಬಿಡಿ, ಆ ಕಡೆಯಿಂದ ಚಲನಹಳ್ಳಿ ಗಾಂಧಿನಗರ ಮಧ್ಯದಲ್ಲಿ ಆಗಿರೋಂಥ ಆಕ್ಸಿಡೆಂಟ್ ಇದು. ಸುಮಾರು ಒಂದು 10:30 ಗಂಟೆ ಒಳಗಡೆ ಆಕ್ಸಿಡೆಂಟ್ ಆಗಿದೆ ಇದು. ಅದರಲ್ಲಿ ಹೆಚ್ಚು ಕಡಿಮೆ ತುಂಬ ಮಕ್ಕಳೆಲ್ಲ ಸತ್ತೋಗ್ಬಿಡ್ತು ಸರ್. ಕಣ್ಣಾರ ನಾವೇ ತೆಗೆದಿದ್ದು ಎಲ್ಲರಿಗೂ. ಕೆಲವರು ಉಳಿದಿದ್ದಾರೆ, ಕೆಲವರು ಮಕ್ಕಳೆಲ್ಲ ಇದ್ದಿದ್ದ ಮಕ್ಕಳು ಯಾರು ಉಳಿಲ್ಲ, ಮಕ್ಕಳೆಲ್ಲ ಸತ್ತೋಗಿದ್ದಾರೆ ಸರ್. ಮೂರು ವೆಹಿಕಲ್ ಒಂದೇ ಕಡೆ ಅಂತ ಹೇಳಿದ್ರೆ ಇದು ಇವರು ಈ ಕಡೆ ಬಂದಿದ್ದಾರೆ, ಅವನು ಆ ಕಡೆಯಿಂದ ಬಂದಿದ್ದಾನೆ. ಸೆಂಟ್ರಲ್ಲಿ ಇವ್ರು ಬ್ರೇಕ್ ಹೊಡೆದ್ರೆ ಹಿಂದ್ಗಡೆ ಮುಂದ್ಗಡೆ ಟಚ್ ಆಗಿರ್ಬೋದು ಅಂತ. ಯಾಕಂದರೆ ಗಾಡಿ ತೆಗೆದಿದ್ದು ನಾವೇ ನಿಂತ್ಕೊಂಡು ತಗೊಬಂದು, ಜೆ ಸಿ ಪಿಲೆಲ್ಲ ಗಾಡಿ ತೆಗೆದಿದ್ದು ನಾವೇ ಬಂದು. ಹೌದು ಸರ್, ಇನ್ನೊಂದು ಏನು, ಇನ್ನೊಂದು ಇಲ್ಲಿಂದ ಬಾಣಾವರ 3 ಕಿಲೋಮೀಟ್ರು, 3 ಕಿಲೋಮೀಟ್ರ್ ಹೋಗಿದ್ರೆ ಮನೆ ಹೋಗ್ಬಿಡ್ತಿತ್ತು. ಏನೋ ಅವರ ಅದೃಷ್ಟ ಐಸು ಇದ್ದು ಇಷ್ಟೇ ಇದ್ದಿದ್ದು ಹೋಗಿದ್ದಾರೆ. ಹೇಳಕ್ಕೂ ಒಂಥರ ಬೇಜಾರಾಗ್ತಾ ಇದೆ. ಆ ಸಣ್ಣ ಸಣ್ಣ ಮಕ್ಳಿಗೆ ನಮ್ಮ ಕೈಲಿ ನೋಡೋಕ್ಕಾಗಿಲ್ಲ ಸರ್. ನಮಗೇನೇ ದುಃಖ ಆಗ್ತಾಯಿದೆ. ಅಷ್ಟು ಕೆಟ್ಟ ರೀತಿ ಆಗ್ಬಿಡ್ತು. ಚಿಕ್ಕ ಚಿಕ್ಕ ಮಕ್ಕಳು, ಒಂದು 3 ವರ್ಷ 4 ವರ್ಷದ ಮಗು, ಒಂದು 8 ವರ್ಷ 10 ವರ್ಷದ ಮಗು, ಇನ್ನೊಂದು ಒಂದು 12-13 ವರ್ಷದ 2 ಹೆಣ್ಮಕ್ಳು. ಈ ಸಲ ಪಾಪ ಮಕ್ಕಳು, ಅವ್ರ ಹೆಂಡತಿ, 2 ಮಕ್ಕಳು ಎಲ್ಲ ತೀರೋಗಿದ್ದಾರೆ ಸರ್. ಹ್ಞೂ ಸರ್, ಎಲ್ಲ ಟೋಟಲ್ ಸ್ಕ್ರ್ಯಾಪ್ ಆಗಿಬಿಟ್ಟಿದೆಯಲ್ಲ ಸರ್. 10 ಮಂದಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದ್ದು, ಇಬ್ಬರು ಅರಸೀಕೆರೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಡಿಕ್ಕಿ ರಭಸಕ್ಕೆ ಟಿಟಿ ವಾಹನ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಕ್ರೇನ್ ಮೂಲಕ ಟಿಟಿ ವಾಹನವನ್ನು ತೆರವುಗೊಳಿಸಲಾಯಿತು. ಒಂದೇ ಗ್ರಾಮದ 4 ಮಕ್ಕಳು, 3 ಮಹಿಳೆಯರು, 1 ಪುರುಷ ಸಾವನ್ನಪ್ಪಿದ್ದು ಮೃತದೇಹಗಳನ್ನು ಅರಸೀಕೆರೆ ತಾಲೂಕು ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಲಾಗಿದೆ. ಸ್ಥಳಕ್ಕೆ ಅರಸೀಕೆರೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗಾಯಾಳುಗಳಲ್ಲಿ 3ರ ಸ್ಥಿತಿ ಚಿಂತಾಜನಕವಾಗಿದ್ದು ಲಾರಿ ಚಾಲಕ ಪರಾರಿಯಾಗಿದ್ದಾನೆ. ಒಟ್ಟಾರೆ ಭವಿಷ್ಯ ಚೆನ್ನಾಗಿರಲಿ ಅಂತ ದೇವರ ದರ್ಶನ ಮಾಡಿದವರಿಗೆ ಆ ದೇವರು ಕೂಡ ಕಾಪಾಡದೇ ಇರೋದು ವಿಪರ್ಯಾಸವೇ ಸರಿ. ಕರ್ನಾಟಕ ಟಿವಿ, ಹಾಸನ.